ಎಷ್ಟು ಹೇಳಿರ್ತಾರೆ ನೀವು ಆತ್ಮಸಾಕ್ಷಿಗಳಿಗೆ ನೋಡೋಣ ಈ ಆತ್ಮಸಾಕ್ಷಿ ನ್ಯಾಯಾಲಯ ಇದೆಯಲ್ಲ ಇವು ಎಲ್ಲ ನ್ಯಾಯಾಲಯಗಳಿಗಿಂತ ಮಿಗಿಲಾದದು ನಾವು ತಪ್ಪೇ ಮಾಡಿಲ್ಲ ತರೋದ ಪುಸ್ತಕ ನಮ್ದು ಚುಕ್ಕೆ ಇಲ್ಲ ಅಂತೇಳಿ ಅದ್ರ ಹದಿನಾಲ್ಕು ಸಾವಿರ ಸೈಟ್ ಇರಬೇಕು ಹದಿನಾಲ್ಕು ಸೈಟ್ ಇರೋದಿಲ್ಲ ಹದಿನಾಲ್ಕು ಸಾವಿರ ಸೈಟ್ ಇರ್ಬೋದು ಯಾರು ನೋಡ್ ಕೊಡ್ತೀರಾ ಯಾರು ನೋಡ್ ಕೊಡ್ತೀರಾ ಸರ್ ನಿಮ್ ಜನ ಕೊಡ್ತೀರಾ ಇನ್ನೇ ಮಲಗಿದ್ದವನಿಗೆಲ್ಲ ನೀವು ಕರ್ಕೊಂಡು ನೀವು ಡಾಕ್ಯುಮೆಂಟ್ ಇಸ್ಕೊಂಡು ಎರಡು ಸಾವಿರ ಕೊಡ್ತೀನಿ ಮೂರು ಸಾವಿರ ಕೊಡ್ತೀನಿ ಎಷ್ಟ ಕೊಡ್ತೀರಿ ನೀವು ಶಕ್ತಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಗೃಹ ಜ್ಯೋತಿ ಯೋಜನೆ ಅನ್ನಭಾಗ್ಯ ಯೋಜನೆ ಯುವ ನಿಧಿ ಅದೆಲ್ಲ ಸುಳ್ಳು ಸರ್ ಅದೆಲ್ಲ ದುಡ್ಡೇ ಬಂದಿಲ್ಲ ಯಾರಿಗೂ ಅಕೌಂಟ್ಗೂ ದುಡ್ಡು ಬಂದಿಲ್ಲ ಅದು ಸುಮ್ಗೆ ಮೇಲ್ಮಾತ ಅದು ಒಳಗಡೆ ಆಫೀಸರ್ಗಳು ತಿಂದುಬಿಡ್ತಾವ್ರ ಅದನ್ನ ಸರ್ ನಮಸ್ತೆ ನಿಮಗೆ ನಮಸ್ತೆ ಸರ್ ರಾಜೇಂದ್ರ ಅಂತ ಸರ್ ಈಗ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಸಿ ಎಂ ಸಿದ್ದರಾಮಯ್ಯ ಅವರಿದ್ದಾರೆ ಅವರ ಮೇಲೆ ಮೂಢ ಹಗರಣದ ಆರೋಪಿತ್ತು ಈಗ ಆರೋಪ ಸಾಬೀತಾಗ್ತಿದ್ದಂತೆ ಅಂದರೆ ಇಷ್ಟರ ತನಕ ಹಗರಣದ ಆರೋಪಿತ್ತು ಎಫ್ ಐ ಆರ್ ದಾಖಲಾಗಬೇಕಾದ್ರೆ ಅವರ ಹೆಂಡತಿ ಆ ಸೈಟಲ್ಲಿ ರಿಟರ್ನ್ ಕೊಡ್ತೇನೆ ಅಂತ ಹೇಳ್ತಿದ್ದಾರೆ ಇದ್ರ ಬಗ್ಗೆ ಹೇಳುವುದಾದರೆ ಏನು ಹೇಳ್ತಾ ಸರ್ ಸರ್ ಅದು ರಿಟರ್ನ್ ಕೊಡ್ತೀನಿ ಅನ್ನೋದು ಮೇಲ್ಮಾತಷ್ಟೇ ಕದ್ದ ಕದ್ದು ಕದ್ದಿದ್ದಿದೆ ಅದರಲ್ಲಿ ಒಳಗಡೆ ತಳ್ಳ ತಳ್ಕೊಳ್ಳೋ ತೊ ತೊಗೊಂಡಿರ್ತಾರೆ ಅವರವರು ಅಲ್ಲಿ ಅಡ್ಜಸ್ಟ್ಮೆಂಟ್ ಆಗೋಯ್ತದೆ ಸರ್ ಏನು ಮಾಡೋಂಗಿಲ್ಲ ಇವಾಗ ಇನ್ನೂರು ಗ್ರಾಮ ಒಂದು ಕೆ ಜಿ ಕದ್ರೆ ಅರ್ಧ ಮುಕ್ಕಾಲು ಅಲ್ಲಿ ತಗೊಂಡಿರೋ ಒಂದು ಸ್ವಲ್ಪ ತೋರಿಸ್ತಾರೆ ಅಷ್ಟೇ ಈಗ ಸಿದ್ದರಾಮಯ್ಯ ಅವರು ಹೇಳ್ತಾರೆ ನಲ್ವತ್ತು ವರ್ಷದ ರಾಜಕಾರಣ ಒಂದೇ ಒಂದು ಕಪ್ಪು ಚುಕ್ಕಿ ಇಲ್ಲ ನನ್ನ ಮೇಲೆ ಅಭಿವೃದ್ಧಿ ಕೆಲಸ ಮಾಡ್ತಿದ್ದೇನೆ ಅಂತೇಳಿ ಆ ಥರ ಅಧಿಕಾರಿ ಆ ಆ ಥರ ಒಬ್ಬ ನಮ್ಮ ಭಾರತದಲ್ಲಿ ಯಾರೋ ಎಮ್ ಎಲ್ ಎಂ ಪಿ ಆಗಲಿ ಒಂದು ಕಪ್ಪು ಚುಕ್ಕೆ ಇಲ್ದರೆ ಅಧಿಕಾರ ಮಾಡಲಿಕ್ಕೆ ಇದುವರೆಗೂ ಸಾಧ್ಯ ಇಲ್ಲ ಸರ್ ಅದು ಎಲ್ಲ ಟೂ ಇನ್ ಒನ್ ಏನಂದರೆ ಒಂದು ಕಾಯಿನ ಒಂದು ಕಾಯಿನಲ್ಲಿ ಒಂದೇ ಮುಖ ಇರೋ ಎರಡು ಇರುತ್ತೆ ಇವ್ರ ಅಧಿಕಾರಕ್ಕೆ ಬಂದ ಇವರು ಇರ್ತಾರೆ ಅವರ ಅಧಿಕಾರ ಹಾರಿಗೆ ಬಂದಿರ್ತಾರೆ ಭ್ರಷ್ಟಾಚಾರ ಅಂತಂದರೆ ಒಬ್ಬ ಕಸ ಹೊಡೆಯೋನಿಂದ ಇರೋದನ್ನು ಪಿ ಎಮ್ವರೆಗೂ ಇದ್ದೇ ಇರ್ತದ್ದು ಅದು ಬರೋದಿಲ್ಲ ಅಷ್ಟೇ ಅಡ್ಜಸ್ಟ್ಮೆಂಟ್ ರಾಜಕೀಯಗಳು ಇದೇ ಇರುತ್ತೆ ಅದು ಯಾವಾಗ ಬರುತ್ತೆ ಅಂತಂದರೆ ನಿಮಗೆ ಅಧಿಕಾರ ಸಿಕ್ಕಿಲ್ಲ ನಮ್ಗೆ ಅದರ ಹೊಡೆದಾಡ್ತದೆ ಯಾವುದೇ ಒಬ್ಬ ಎಮ್ ಎಲ್ ಎ ಆದ್ರೂ ಆತ ಅವನು ನಾನು ನಲ್ವತ್ತು ವರ್ಷ ನಾನು ಅಧಿಕಾರ ಇಲ್ದಂಗೆ ಅಂತಲ್ಲ ಅವ್ರಿಗೆ ದಿವಸಕ್ಕೆ ಐದು ಆರು ಡ್ರೆಸ್ ಚೇಂಜ್ ಮಾಡ್ತಾರಲ್ಲ ಐದು ಆರು ಡ್ರೆಸ್ ಏನಕ್ಕೆ ಬೇಕು ಒಬ್ಬ ಎಮ್ಮೆಲೆಗೆ ಜನ ಜನಸಾಮಾನ್ಯವ್ರಿಗೆ ಅವರಿಗೆಲ್ಲ ಕೋಟಿ ಕೋಟಿ ಕಾರಿಲ್ಲ ಗೊತ್ತ ಇವನು ಜನಸಾಮಾನ್ಯರ ಅಂತ ಇರಬೇಕು ಹಾಂ ಜಮಾಸ್ಥಾನ ಇರಬೇಕು ಅವ್ರಿಗೆ ಅವರಿಗೆಲ್ಲ ಹಿಂದೆಲ್ಲ ಇಪ್ಪತ್ತು ಕಾರು ಇಪ್ಪತ್ತು ಬೆಂಜ್ ಗಾಡಿಗಳು ಅವರೆಲ್ಲ ಏನಕ್ಕೆ ಹೋಗ್ತಾರೆ ಹೇಳಿ ಒಬ್ಬ ಒಬ್ಬ ಆಗಿ ನೀವು ಹೇಳಿದ್ರಿ ಡ್ರೈವರ್ ನಮಗೆ ಕೆಲಸ ಇಲ್ಲ ಅಂತಂತೇಳಿ ಒಬ್ಬ ಡ್ರೈವರ್ ಆದಂಥವ್ನಿಗೆ ಒಂದು ಕಾರ್ ಇಟ್ಕೊಂಡಿರ್ತಾನೆ ಅವನೊಂದ್ ಎರಡು ಯೂನಿಫಾರ್ಮ್ ಇಟ್ಕೊಂಡಿರ್ತಾನೆ ಬರ್ತಾನೆ ಹೋಗ್ತಾ ಇರ್ತಾನೆ ಅವರ ಈಗ ಕೇಳಿದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಬಂತು ಎಲೆಕ್ಷನ್ ಟೈಮಲ್ಲಿ ಐದು ಗ್ಯಾರಂಟಿ ಘೋಷಣೆ ಮಾಡಿದ್ರು ಮಾದೇವಪ್ಪನ್ಗೂ ಫ್ರೀ ಕಾಕಾ ಪಾಟೀಲ್ ಫ್ರೀ ಅಂತೇಳಿ ಇನ್ನೂರು ಯೂನಿಟ್ ಕರೆಂಟ್ ಫ್ರೀ ಬಸ್ ಫ್ರೀ ಎಲ್ಲ ಕೊಟ್ಟರು ಈಗ ಬಸ್ ಎಲ್ಲ ಫ್ರೀ ಬಿಟ್ರು ಗ್ಯಾರಂಟಿ ಯೋಜನೆ ಎಲ್ಲ ಕೊಟ್ಟರು ಈಗ ಕ್ಯಾಬ್ನವರಿಗೆಲ್ಲ ಬಾಡಿಗೆ ಇದೆಯಾ ಸರ್ ಕ್ಯಾಬ್ ಅವರಿಗೆಲ್ಲ ಬಾಡಿಗಾ ಡೌನ್ ಐ ಸರ್ ಆಟೋಮೆಟಿಕ್ ಎಲ್ಲ ಫುಲ್ ಡೌನ್ ಆಗಿದೆ ಅದು ಒಂದು ಮಾತಿಲ್ಲ ಮತ್ತೆ ಇನ್ನೊಂದೇನಂತಂದ್ರೆ ಮನೆಯಲ್ಲಿ ಯಾರು ಅಷ್ಟೊಂದು ಹೆಂಗಸ್ಟರ್ ಹೇಳ್ಬೇಕಂದ್ರೆ ಅಂದರೆ ಮನೆಯಲ್ಲೇ ಇರ್ತಲ್ಲ ಫ್ರೀ ಸಿಗ್ತಲ್ಲ ಅಂತ ಅಂಬಿಟ್ಟು ಅವ್ರು ಹಾಕಿರೋ ಹೋಗ್ತಾ ಇರ್ತಾರೆ ಇರಲೇ ಹೋಗ್ತಾರೆ ದೇವಸ್ಥಾನಗಳಲ್ಲಿ ಸೀಗಿಂದ ಹೀಗೆ ಸಿಗ್ತಾ ಇದೆ ಅದು ಆದರೆ ಏನಿಲ್ಲ ಎರಡು ಸಾವಿರದ ಏನೂ ಇಲ್ಲ ಸರ್ ನಿಂತೋಗಿದೆ ಅದು ಮೂರು ತಿಂಗಳಿಗೆ ಒಂದ್ಸಲ ನಾಲ್ಕು ತಿಂಗಳಿಗೆ ಒಂದ್ಸಲ ಹಾಕ್ತಾರೆ ಸರ್ ಒಂದು ಅದು ವರ್ಷ ಸ್ಟಾರ್ಟಿಂಗ್ ಅಲ್ಲಿ ಒಂದು ಮೂರು ನಾಲ್ಕು ತಿಂಗಳು ಕರೆಕ್ಟಾಗಿ ಬಂತು ಈ ರೇಷನ್ ಬರ್ತದೆ ಅಂತಂದ್ರೆ ರೇಷನ್ ಬಂದೇ ಇಲ್ಲ ಈಗ ಅದೆಲ್ಲ ಸುಳ್ಳು ಸರ್ ಅದೆಲ್ಲ ದುಡ್ಡೇ ಬಂದಿಲ್ಲ ಯಾರಿಗೂ ಅಕೌಂಟ್ಗೆ ದುಡ್ಡು ಬಂದಿಲ್ಲ ಅದು ಸುಮ್ಗೆ ಮೇಲ್ಮಾತು ಅದು ಒಳ್ಳೊಳಗಡೆ ಆಫೀಸರ್ಗಳು ತಿಂದುಬಿಡ್ತಾವ್ರ ಅದನ್ನು ಅವರು ಗೌರ್ಮೆಂಟ್ ಶಾಂಕ್ಷನ್ ಮಾಡ್ತಾರೆ ಒಳ್ಳೊಳಗಡೆ ಗೌರ್ಮೆಂಟ್ಗಳು ತಿಂದುಬಿಟ್ಟು ಅವ್ರಿಗೆ ಅಡ್ಜಸ್ಟ್ಮೆಂಟ್ ನಡೀತದೆ ಈಗ ಯುವ ನಿಧಿ ಅಂತೇಳಿ ಡಿಗ್ರಿ ಆದವರಿಗೆ ಡಿಪ್ಲೊಮಾದವ್ರಿಗೆ ಮೂರು ಸಾವಿರ ರೂಪಾಯಿ ಒಂದೂವರೆ ಸಾವಿರ ರೂಪಾಯಿ ಅದೆಲ್ಲ ಸುಳ್ಳು ಸರ್ ಸುಳ್ಳು ಅದು ಬಂದ್ಬಿಟ್ಟು ಯುವ ನಿಧಿ ಅಂತ ಬಂದ್ಬಿಟ್ಟು ಇವರು ಡಿಗ್ರಿ ಆದ್ರ ಎಷ್ಟೇ ಇರ್ತಾರೆ ಸರ್ ಯಾರೂ ಡಿಗ್ರಿ ಮಾಡಿಕೊಂಡು ನಾನು ಸ್ವಂತ ಕಾಲ ಮೇಲೆ ನಿಂತ್ಕೊಳ್ಬೇಕು ನಾವು ಫ್ಯಾಮಿಲಿ ಆಗಬೇಕು ತಂದೆ ತಾಯಿ ಏನಾರು ದುಡಿಬೇಕು ಮಾಡಬೇಕು ನಾವು ಮೇಲೆ ಬರ್ಬೇಕು ಅಂತ ಹೋಗ್ತಾರೆ ಯಾರು ಮನೇಲಿ ಕೂತ್ಕೊಂಡ್ರು ಇರೋಲ್ಲ ಇವ್ರು ಮೂರು ಸಾವಿರ ಕೊಡ್ತಾರೆ ಅಂತೇಳಿ ಅವ್ರು ಮನೇಲಿ ಸೋಮೇರ ಕೂತಿರ್ಬೇಕು ಸರ್ ಕೊಡ್ತಿಲ್ಲ ಅದು ಬರ್ತಿಲ್ಲ ಸರ್ ಅದು ಪರ್ಸೆಂಟೇಜ್ ನೀವು ತೆಗೆದು ನೋಡಿ ನೀವು ನೀವು ನಮ್ಮದು ಕೇಳಕ್ಕೆ ನೀವು ಅವ್ರನ್ನ ಸರ್ಕಾರನ ನೀವು ಡಿವೈಡ್ ಮಾಡ್ಬೇಕು ನೀವು ನೀವು ಎಷ್ಟು ಜನ ಕೊಡ್ತಾರೆ ನಿಮ್ಗೆ ಲಿಸ್ಟ್ ಕೊಡಿ ಅಂತೇಳಿ ಅದು ಕೊಡ್ತಾ ಇಲ್ವಂತೆ ಅದು ಅವ್ರು ಸ್ವಲ್ಪ ಜನ ಕೊಟ್ಟಿರೋರಿಗೆ ಹತ್ತು ಪರ್ಸೆಂಟ್ ಎಂಥದ್ದಿಲ್ಲ ಸರ್ ನೀವಾಗ ನೋಡಿ ಇವಾಗ ನಾನು ಹೇಳ್ತೀನಿ ಕೂಡ ಮೊನ್ನೆ ನನ್ನ ಮಗನಿಗೆ ನನ್ನ ಮಗಳಿಗೆ ಎರಡನೇ ಕ್ಲಾಸ್ ಸ್ಟೂಡೆಂಟ್ಸು ಅವ್ರಿಗೆ ಕಾಲರ್ಶಿಪ್ ಕೊಟ್ಟಿದ್ದೀನಿ ಅಂತಂದ್ರೆ ಅದು ಇಂಟರ್ನೆಟ್ ಆನ್ ಮಾಡಿದ್ರೆ ತೊಗೊಳ್ತಾನೆ ಇಲ್ಲ ಅದು ತೊಗೊಳ್ತಾರೆ ಒಂದು ಹಂತದ ಹೋಗುತ್ತೆ ಆಮೇಲೆ ಸ್ಟಾಪ್ ಆಗುತ್ತೆ ಸ್ಟ್ರಕ್ ಅಂತ ಅದಕ್ಕೆ ಯಾಕೆ ಇದಕ್ಕೆ ಮಾಡ್ತೇವರು ಮತ್ತು ಇನ್ನೊಂದು ಮುಂಚೆ ಬರ್ತಿತ್ತು ಕಾಲರ್ಶಿಪ್ ಸರ್ ಲಾಸ್ಟ್ ಗೌರ್ಮೆಂಟ್ ಇದ್ದಾಗ ಬರ್ತಾಯಿತ್ತು ಬಿಜೆಪಿ ಗೌರ್ಮೆಂಟ್ ಇದ್ದಾಗ ಸೆಂಟ್ರಲಿಂದ ಒಂದು ಸ್ವಲ್ಪ ಆಗ್ತಾರೆ ಸ್ಟೇಟಿಂದ ಒಂದು ಸ್ವಲ್ಪ ಆಗ್ತಾರೆ ಅವ್ರು ಏನೋ ಅಡ್ಜಸ್ಟ್ಮೆಂಟ್ ಆಗ್ತವ್ರು ಒಬ್ಬ ಸ್ಟೂಡೆಂಟಿಗೆ ಕಾಲೇಜ್ ಸ್ಟೂಡೆಂಟಿಗೆ ಇಪ್ಪತ್ತೆಂಟು ಮೂವತ್ತು ಸಾವಿರ ರೂಪಾಯಿ ಆಗ್ತಾರೆ ನಮ್ಮ ಅಣ್ಣನ ಮಗನಿಗೆ ಬರ್ತಾಯಿತ್ತು ಆಮೇಲೆ ಇವರು ಬಂದಾದ್ಮೇಲೆ ಆರು ಮೇಲೆ ಗೌರ್ಮೆಂಟ್ ಫಾರ್ಮರ್ ಆರು ಮೇಲೆ ನಮ್ಮ ಅಣ್ಣನ ಮಗನಿಗೆ ಬಂತು ಅದನ್ನೇ ಸಾರು ಹಾಕ್ತಾರೆ ಇವ್ರನ್ನೆಲ್ಲ ಕಟ್ ಮಾಡಿ ಇವರು ಗ್ಯಾರಂಟಿನೇ ಯು ನಿಧಿಗಳು ಯೂಸ್ ಮಾಡ್ಕೊಂಡ್ರು ಮತ್ತು ರೈತರಿಗೆ ನಾವು ಹಾಲು ಜಾಸ್ತಿ ಕೊಡ್ತೀವಿ ಇದು ಮಾಡ್ತೀವಿ ಅಂದರು ಸತಿ ಏನು ಹೇಳಿದ್ರು ಸಿದ್ದರಾಮಯ್ಯವರು ಇದೇ ಗೌರ್ಮೆಂಟ್ ಸಿದ್ದರಾಮಯ್ಯವ್ರು ಏನು ಹೇಳಿದ್ರು ಹಾಲು ಜಾಸ್ತಿ ಆಗ್ತಿದೆ ನಾವು ಅದನ್ನು ಟ್ರಾನ್ಸ್ಪೋರ್ಟ್ ಮಾಡಬೇಕು ನಾವು ಬೇರೆ ಕಡೆಗೆಲ್ಲ ನಾವು ರಾಜ್ಯಕ್ಕೆ ಹೊರ ರಾಜ್ಯಕ್ಕೆಲ್ಲ ಕಳಿಸ್ಬೇಕು ಅದಕ್ಕೆ ಏನು ಮಾಡ್ತೀವಿ ನಾವು ರೈತರಿಗೆ ಮೂರು ರೂಪಾಯಿ ಕಡಿಮೆ ಮಾಡ್ತೀವಿ ಅಂತಂದರು ಮತ್ತು ಆಮೇಲೆ ಅಲ್ಲಿ ಮೂರು ರೂಪಾಯಿ ಆಯ್ತು ಇಲ್ಲಿ ಪರ್ಚೇಸ್ ಮಾಡೋರಿಗೆ ಸಿಟಿನಲ್ಲಿರೋದನ್ನ ಪರ್ಚೇಸ್ ಮಾಡೋರಿಗೆ ಏನು ಮಾಡ್ತಾ ಮೂರು ರೂಪಾಯಿ ಜಾಸ್ತಿ ಮಾಡಿದ್ರು ಆರು ರೂಪಾಯಿ ಅಲ್ಲೇ ಅವರಿಗೆ ಅವ್ರಿಗೆ ಇವ್ರಿಗೆ ಇನ್ಯಾಗ ಗ್ಯಾರಂಟಿ ಕೊಡ್ತಾರೆ ಇವರು ಪೆಟ್ರೋಲ್ ಡೀಸೆಲ್ ಮೇಲೆ ಎರಡು ಹಾಂ ಬ ಪೆಟ್ರೋಲ್ ಮೇಲೆ ಮೂರು ರೂಪಾಯಿನ ಜಾಸ್ತಿ ಆಯಿತು ಮತ್ತು ಇನ್ನೇನು ಸರ್ ನೀವು ನೀವು ಗ್ಯಾರಂಟಿ ಅನ್ನೋದೇನು ನೀವು ಗ್ಯಾರಂಟಿ ಅನ್ನೋದು ಅದಲ್ಲ ನೀವು ಗ್ಯಾರಂಟಿ ನೀವು ಗ್ಯಾರಂಟಿ ಕೊಡಬೇಕಾರದು ರಸ್ತೆಗಳು ಕೊಡಿ ನೀರು ಕೊಡಿ ಶೌಚಾಲಯಗಳು ಕೊಡಿ ಒಳ್ಳೆ ಆಸ್ಪಿಟ್ಲ್ ಕೊಡಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಕೊಡಿ ಮತ್ತು ಎಜುಕೇಷನ್ ಕೊಡಿ ಇಷ್ಟು ಸಾಕು ನೀವು ಗ್ಯಾರಂಟಿಗಳು ಬಾಕಿ ಒಂದು ದುಡ್ಡು ನೀವು ಸುಮ್ಮನೆ ಮಲಗಿದೋನಿಗೆಲ್ಲ ನೀವು ಕರ್ಕೊಂಡ್ಬಂದು ನೀವು ಡಾಕ್ಯುಮೆಂಟ್ ಇಸ್ಕೊಂಡು ಎರಡು ಸಾವಿರ ಕೊಡ್ತೀನಿ ಮೂರು ಸಾವಿರ ಕೊಡ್ತೀನಿ ಎಷ್ಟು ದಾಖಲೆ ಕೊಡ್ತೀರಾ ನೀವು ಯಾರು ನೋಡಿ ಕೊಡ್ತೀರಾ ಯಾರು ದುಡ್ಡು ಕೊಡ್ತೀರ ಸರ್ ನಿಮ್ದೇನಾದ್ರು ಕೊಡ್ತೀರಾ ನಿಮ್ದೆಷ್ಟು ಕೋಟಿಗಳು ಆಸ್ತಿ ಇದೆ ಕರೆಕ್ಟಾಗಿ ನೀವು ಇದು ನೀವು ಎಲೆಕ್ಷನ್ ಇದರಲ್ಲಿ ನೀವು ಪಿಟಿಷನ್ ಇದಾಗಬೇಕಾದ್ರೆ ನೀವು ರಿಟರ್ಜಿ ನೀವು ಫೈಲ್ ಮಾಡಬೇಕಾದ್ರೆ ಎಷ್ಟು ಕೋಟಿ ಹಾಕಿರ್ತೀರಾ ಎಷ್ಟು ಒಳ್ಳೇರ್ತೀರಿ ನೀವು ಆತ್ಮಸಾಕ್ಷಿಗಳೇ ನೋಡೋಣ ಹಾಗೆ ಆತ್ಮಸಾಕ್ಷಿಗಳ ಮತ್ತು ನೀವ್ಯಾ ಮುಂಚೆಂದು ಇದು ಮಾಡಿರಿ ನೀವು ನಾವು ತಪ್ಪೇ ಮಾಡಿಲ್ಲೋ ತೆರೋದೋ ಪುಸ್ತಕ ನಮ್ಮದು ಚುಕ್ಕೆ ಇಲ್ಲ ಅಂತೇಳಿ ಇವಾಗ ಯಾಕೆ ಬಂದಿರಿ ನೀವು ಅದರಲ್ಲಿ ನೀವು ಮೊಡ ಸೈಟ್ನ ವಾಪಸ್ ಅಂತ ಬಂದಿರಿ ಅಲ್ವಾ ಸರ್ ಯಾಕೆ ಬಂದಿರಿ ಬಂದ್ರಿ ಹಾಂ ಅದೊಂದೇ ಸರ್ ಮಾಡಿ ಸರ್ ತಗೊಂಡ್ರೆ ಅದರಲ್ಲಿ ಐವತ್ತು ಸೈಟ್ ರಿಟರ್ನ್ ಕೊಟ್ಬಿಟ್ಟು ಐವತ್ತು ಸೈಟ್ ಮಾಡಿ ಏನು ಪ್ರಯತ್ನ ಸಿದ್ದರಾಮಯ್ಯರು ಹದ್ನಾಲ್ಕು ಸೈಟ್ ತಗೊಂಡು ಅಂತೇಳಿ ಯಾರೋ ಬರ್ಬೋದು ಹದಿನಾಲ್ಕು ಸಾವಿರ ಸೈಟ್ ಇರಬೇಕು ಹದಿನಾಲ್ಕು ಸೈಟ್ ಇರೋದಿಲ್ಲ ಹದಿನಾಲ್ಕು ಸಾವಿರ ಸೈಟ್ ಇರ್ಬೋದು ಅದರಲ್ಲಿ ಅರ್ಧ ತಿನ್ಬಿಡ್ತಾರೆ ಅರ್ಧ ಕಳಿಸ್ಕೊತಾರೆ ಇವಾಗ ಎಲ್ಲರ ಸೈಟ್ ಎಲ್ಲ ಎಲ್ಲ ಗೌರ್ಮೆಂಟ್ ಆಫೀಸರ್ಗೆ ನಾಲ್ಕು ನಾಲ್ಕು ಸೈಟ್ಗಳಿರ್ತದೆ ಡೈಲಿ ಏನು ಏನಿರೋದಿಲ್ಲ ಅವ್ನು ಸ್ವಂತ ಮನೆನೇ ಇರೋದಿಲ್ಲ ಅವನಿಗೆ ಈಗ ಬಟ್ ಆ ಮೂಢ ಸೈಟ್ ನೋಡೋದು ಅಂತೇಳಿದರೆ ಯಾರಿಗೆ ಮನೆ ಇರೋದಿಲ್ಲ ಬಡವರು ಯಾರು ಇರ್ತಾರೆ ಅವರಿಗೆ ಸೈಟ್ ಕೊಡಬೇಕು ಅಂತೇಳಿ ಇರೋದು ಕಾನೂನು ಆದರೆ ರಾಜಕಾರಣಿಗಳಿಗೆ ಸೈಟ್ ಸಿಗ್ತಿದೆ ಬಡವರು ಬಡವರು ಅಂತ ಸರ್ ಆಫೀಸ್ಗಳ್ಗಲ್ಲಿ ಅವ್ರವರೇ ತೊಗೊಬಿಡ್ತಾರೆ ಹೊರಗಡೆ ಬಿಡೋಲ್ಲ ಸುಮ್ಗೆ ನಾಮಕೆ ವಾಸೆ ಅದು ಸೈಟ್ಗಳಿದೆ ಸೈಟ್ಗಳಿದೆ ಅಂತ ಹಾಕ್ಸ್ಕೋತಾರೆ ಎರಡುವರೆ ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಫಾರಮಲ್ಲಿ ಫಿಲಪ್ ಮಾಡಿಸಿ ಹಾಕ್ಸ್ಕೋತಾರೆ ಆ ದುಡ್ಡು ಅವ್ರಿಗೆ ಹೋಯ್ತದೆ ಆದರೆ ಆ ಸೈಟ್ ಬರೋದಿಲ್ಲ ಅದು ಒಳಗೊಳಗಡೆ ಅಲ್ಲಿ ರಾಜಕೀಯದವರು ಮತ್ತು ಆಫೀಸರ್ಗಳಿಗೆ ನಾಲ್ಕು ನಾಲ್ಕು ಸೈಟು ಐದೈದು ಸೈಟು ಮಾಡ್ಕೊಂಡು ಮುಚ್ಚಿಬಿಡ್ತಾರೆ ಈ ಗೌರ್ಮೆಂಟ್ ಬೀದಾಯ್ತಾ ಇನ್ನು ನೆಕ್ಸ್ಟ್ ಗೌರ್ಮೆಂಟ್ ಬಂದಾಗ ಅವ್ರು ಪಾಡಿಗೆ ಇರ್ತಾರೆ ಇವ್ರು ಇವ್ರ ಪಾಡಿಗೆ ಮುಚ್ಕೋತಾರೆ ನೀವು ನೀವು ಒಂದು ಕ್ವಶನ್ ಕೇಳಿದ್ರ ನೀವು ಬಡವರಿಗೆ ಸೈಟು ಮಾಡೋದು ಮೂಡ ಅಂತಂತಂದರೆ ನೀವು ಬಡವರಿಗೆ ಅಂತ ಅಂದ್ಬಿಟ್ಟು ನೀವು ಹಲಾಟ್ ಮಾಡ್ತಿರಲ್ಲ ನೀವು ನೀವು ಅವ್ರಿಗೆ ಅರ್ಜಿಗಳಾಗ್ತಿರಲ್ವಾ ನಮಗೆ ಸೈಟ್ ಬೇಕು ನಮ್ಮ ಮನೆಯಲ್ಲ ಅಂತಂದೆ ನೀವು ಯಾರ್ದು ಅರ್ಜಿಗಳು ನೀವು ತೊಗೊಳ್ತೀರಾ ನೀವು ಫಸ್ಟು ನೀವು ಬಿಡ್ಬೇಕಾದ್ರೆ ನೀವು ನಾವು ಸೈಟ್ ಬಿಡ್ತಾ ಇದ್ದೀವಿ ಒಂದು ಆರು ಸಾವಿರ ಸೈಟು ಐದು ಸಾವಿರ ಸೈಟು ನಾವು ಲೇಔಟ್ ಮಾಡಿದ್ದೀವಿ ಬಿಡ್ತಾ ಇದ್ದೀವಿ ಬಡವರಿಗೆ ಅಂತ ಹೇಳ್ತಿರಲ್ಲ ನೀವು ಅಲ್ಲಿ ಫಸ್ಟ್ ಬಂದಾಗ ನೀವು ನೂರು ಸೈಟು ಐವತ್ತು ಸೀಟ್ ಅಷ್ಟೇ ಕೊಡೋದು ಅದು ಬಡವರಿಗೆ ಅದು ಏನು ಲಂಚ ಕೊಟ್ಟರೆ ಮಾತ್ರ ಬಿಡೋದು ಮಿಕ್ಕಿದ್ದೆಲ್ಲ ಅವರವರೇ ಇರೋ ಅವ್ರವ್ರಿಗೆ ಆ ತೊಗೊಂಬಿಟ್ಟಿರ್ತಾರೆ ಅವರು ನೀವು ಬೇಕು ತೆಗೆಸು ನೋಡಿ ರೆಕಾರ್ಡು ನಾನೇ ನಾನೇನು ಹೇಳ್ತಾ ಇಲ್ಲ ನಾನೇನು ನಾನೇನು ದೇವರಲ್ಲಿ ಹೇಳಲಿಕ್ಕೆ ನೀವು ತೆಗೆದು ನೋಡಿ ರೆಕಾರ್ಡ್ಸ್ ತೆಗೆಸ್ ನೋಡಿ ಯಾರು ಇರುತ್ತೆ ಎಲ್ಲ ಅವರು ಎಲ್ಲ ಬಿಟ್ಟು ನೋಡೋದಾದರೆ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ಧ ಸಿದ್ದರಾಮಯ್ಯ ಅವರು ಅಧಿಕಾರಕ್ಕೆ ಬಂದು ಒಂದೂವರೆ ಆಯಿತು ಅಭಿವೃದ್ಧಿ ಕೆಲಸ ಎಲ್ಲ ನೋಡೋದಾದ್ರೆ ಸರ್ ಅಭಿವೃದ್ಧಿ ಕೆಲಸ ಅಂತಂದ್ರೆ ನಾಚಿಕೆ ಆಗುತ್ತೆ ಹೇಳ್ಕೊಂಡಕ್ಕೆ ಯಾಕೆ ನಮ್ಮ ಕರ್ನಾಟಕದ ವಿಷಯ ಹೇಳ್ಕೊಳ್ಳಿಕ್ಕೆ ನಮಗೆ ನಾಚಿಕೆ ಆಗುತ್ತೆ ನೀವು ಏನೇ ಆದ್ರೂ ಈ ಒಂದು ಈ ಒಂದು ಫ್ಲೇವರ್ ಹತ್ತಿ ನೀವು ಫ್ಲೇವರ್ ಹತ್ತಿ ನೀವು ಕ್ಯಾಮ್ರಾ ಆನ್ ಮಾಡ್ಕೊಳ್ಳಿ ಕಸ ಗುಡಿಸಿಲ್ಲ ಸರ್ ಕಸ ಗುಡಿಸಿಲ್ಲ ಮತ್ತು ಅದಕ್ಕೆ ಟ್ರ್ಯಾಕಿಂಗ್ ಪೇಂಟ್ ಬೆಳಿಬೇಕು ವೈಟು ಮತ್ತು ಸಿಂಬಲ್ ಹಾಕ್ಬೇಕು ಮತ್ತು ರಿಫ್ಲೆಕ್ಟ್ ಲೈಟ್ ಹಾಕಬೇಕು ಮತ್ತು ಸೈಡು ಬ್ಲ್ಯಾಕು ವೈಟನ್ನು ಪೈಂಟ್ ಬೆಳಿಬೇಕು ಅದು ಬಳ್ದಿಲ್ಲ ಕಸ ಗುಡಿಸಿಲ್ಲ ಎಲ್ಲ ಕಡೆ ಮೋರಿಗಳು ಹಳ್ಳಗಳು ಕಸ ಗುಡಿಸಿಲ್ಲ ಅಂತ ಹೇಳ್ತಾರೆ ಕೆಲವು ಕಡೆಯಲ್ಲಿ ಡಾಮರೆ ಹಾಕಿಲ್ಲ ಹೌದು ಗುಂಡಿಗಳಿದೆ ನೋಡಿ ಒಂದು ರೌಂಡ್ ಬಂದಿ ನಾನು ಹೇಳೋದಿಲ್ಲ ನೀವೇ ಒಬ್ಬ ನೋಡಿ ಚೆಕ್ ಮಾಡಿ ತೋರಿಸಿ ಅವ್ರಿಗೆ ಹೇಳಿ ಸಾಕು ಈಗ ಹೇಳಿದೀನಿ ಈಗ ಡೆಡ್ಲೈನ್ ಕೊಟ್ಟಿದ್ದೀನಿ ಈಗ ಮುಗಿಸ್ತಾರೆ ಹಾಗೆ ಮಾಡಿಸ್ತೀನಿ ಈಗ ಮಾಡ್ತೀನಿ ಅಂತ ಹೇಳ್ತಾರೆ ಬರೀ ಹೋಗ ಮುಗ್ಸ ಬೊಗಳೆ ಇವರು ಅಧಿಕಾರಕ್ಕೆ ಬರಬೇಕಾಯಿತು ಅಪೇತಪ್ಪ ಆಯಿತು ತಮ್ಮ ಬರ್ತಾಯಿದ್ರು ನಾವು ಅಧಿಕಾರಕ್ಕೆ ಬರಬೇಕು ಏನಾದ್ರು ಮಾಡಿ ಏನೋ ಒಂದು ಗ್ಯಾರಂಟಿ ಯೋಜನೆ ಮಾಡಿ ಜನರು ಮೂಡ್ರಾಗಿದೆ ಇವ್ರಿಗೂ ಅದೇ ಬೇಕಾಗಿದೆ ಏನು ಎಂಡ ಮತ್ತೆ ಬಿರಿಯಾನಿ ಸಿಕ್ಕಿದ್ರೆ ಸಾಕು ನಮ್ಮ ಜನ ಇನ್ನೂ ಬುದ್ಧಿ ಕಲ್ತಿಲ್ಲ ಹಾಗೆ ಇದು ಮಾಡ್ತಾರೆ ಅಷ್ಟೇ ಅದು ಬಾ ಅದು ಬಿಟ್ಟರೆ ಬಾಕಿ ಇನ್ನೇನಿಲ್ಲ ಟಿ ವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ